ಇವತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿರತಕ್ಕಂತ ಕೊಪ್ಪಳ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಯ ತುಂಗಭದ್ರಾ ಇರಬಹುದು ಚಿತ್ರದುರ್ಗ ಜಿಲ್ಲೆಗೆ ಸೇರಿರತಕ್ಕಂತ ಅಪ್ಪರ ಭದ್ರಾ ಪ್ರಾಜೆಕ್ಟ್ ಇರಬಹುದು ಈ ಕಡೆ ಕಾವೇರಿಯ ಜಲಾಶಯ ಪ್ರದೇಶ ಕಣಿವೆಗಳ ಪ್ರದೇಶದಲ್ಲಿ ಇರತಕ್ಕಂತ ನಮ್ಮಗಳ ಸಮಸ್ಯೆ ಏನಿದೆ ಇದೆಲ್ಲದರ ಒಂದು ಪ್ರತಿಗಳನ್ನು ಇವತ್ತು ಎರಡು ಪುಟಗಳಲ್ಲಿ ಇವತ್ತು ಕೆಲವು ವಿಷಯಗಳನ್ನು ಕ್ರೋಡೀಕರಿಸಿ ಜೆ ಡಿ ಎಸ್ ಪಕ್ಷ ಅದು ದೇವೇಗೌಡರ ನಾಯಕತ್ವದಲ್ಲಿ ಕೊಟ್ಟಂತ ಕೊಡುಗೆ ಇಲ್ಲಿಯವರೆಗೆ ನೀರಾವರಿಯ ವಿಷಯದಲ್ಲಿ ನಾವೇನು ಕಾರ್ಯಕ್ರಮ ಕೊಟ್ಟಿದ್ದೇವೆ ಕಾಂಗ್ರೆಸ್ ಬಿ ಜೆ ಪಿ ಆಡಳಿತದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಮುಂದಿನ ಐದು ವರ್ಷದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ನಾವೇನು ಜಲಧಾರೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಹಿನ್ನೆಲೆ ಏನಿದೆ ಅಂತಕ್ಕಂಥದ್ದನ್ನು ಒಂದು ತಿಂಗಳ ಮುಂಚೆ ಜನವರಿ ಮುಂದಿನ ತಿಂಗಳು ಫೆಬ್ರವರಿ ಮೊದಲನೇ ವಾರದಿಂದ ಪ್ರತಿ ಹಳ್ಳಿ ಹಳ್ಳಿ ಪ್ರತಿ ಮನೆ ಮನೆಗೆ ನಾವು ಈ ಸಂಪೂರ್ಣ ಮಾಹಿತಿಗಳನ್ನು ಮನೆಗೆ ತಲುಪಿಸ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇವೆ ಈಗ ನಾವು ಅಪ್ಪ ಇದನ್ನು ಜಲಧಾರೆಯ ವಾಹನದ ಒಂದು ನಮ್ಮ ಕಾರ್ಯಕ್ರಮ ಮುಂದೂಡಿದ್ದೇವೆ ಆದರೆ ಪ್ರತಿ ಮನೆಗೆ ಸಂಪೂರ್ಣ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡ್ತಾ ಇದ್ದೇವೆ ಇಲ್ಲ ನಾವು ಎಲ್ಲೂ ಸಹ ಈ ಒಂದು ಪ್ರತಿಗಳನ್ನು ಹಂಚಬೇಕಾದ್ರೆ ಹ್ಯಾಂಡ್ಬಿಲ್ನ ನಾವು ಎಲ್ಲೂ ದೊಡ್ಡ ಮಟ್ಟದ ಪ್ರಚಾರ ದೊಡ್ಡ ಮಟ್ಟದ ಜನ ಸೇರಿಸ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಆಯಾ ಹಳ್ಳಿಗಳಿಗೆ ಎಷ್ಟು ಮನೆ ಇದ್ದಾವೆ ಆ ಮನೆಗಳಿಗೆ ಎಷ್ಟು ಹ್ಯಾಂಡ್ಬಿಲ್ಗಳನ್ನು ಕಳಿಸಬೇಕು ಅದನ್ನು ಇಂಡಿವಿಜುವಲಿ ಆಯಾ ಕ್ಷೇತ್ರದಲ್ಲಿ ಅವರವರೇ ಮಾಡ್ಕೋತಾರೆ ಮೆಟೀರಿಯಲ್ ನಾವು ಇಲ್ಲಿಂದ ಕಳಿಸ್ತೀವಷ್ಟೇ ಏಕೆಂದರೆ ಎಲ್ಲೂ ಸಹ ಸರ್ಕಾರದ ಗೈಡ್ಲೈನ್ ಮೇಲೆ ಮತ್ತು ಈ ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಯಾವುದೇ ರೀತಿಯ ಕೋವಿಡ್ ಅನಾಹುತ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮದಿಂದ ಆಗಬಾರದು ಇಲ್ಲ ನಾವು ಆ ಕರಪತ್ರದ ಮುಖಾಂತರ ಜನತಾದಳದ ಕೊಡುಗೆ ಏನಿದೆ ಅದು ಅನ್ಡಿವೈಡೆಡ್ ಇರಲಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ದೇವೇಗೌಡರು ನೀರಾವರಿಯ ಸಚಿವರಿದ್ದಾಗ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನಾಡಿನ ಒಂದು ಅದು ಉತ್ತರ ಕರ್ನಾಟಕ ಇರಲಿ ಹಳೆ ಕರ್ನಾಟಕದ ನೀರಾವರಿಯ ವಿಷಯದಲ್ಲಿ ಯಾವ ತೀರ್ಮಾನಗಳನ್ನು ಈ ನಾಡಿನ ಒಂದು ನೀರನ್ನು ರಕ್ಷಣೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಹಿಂದೆ ಈಗಿನ ಸರ್ಕಾರಗಳು ಕಳೆದ 20 ವರ್ಷದಲ್ಲಿ ಇವರ ಕೊಡುಗೆ ಏನು ಎಲ್ಲಿ ತಪ್ಪುಗಳಾಗಿದ್ದಾವೆ ಈ ಮಾಹಿತಿಗಳನ್ನು ನಾವು ಜನತೆ ಮುಂದೆ ಕೊಡ್ತಕ್ಕಂಥ ಮಾಹಿತಿ ಇದು ಅದರ ಜೊತೆಗೆ ನಮ್ಮ ಪಕ್ಷವನ್ನು 5 ವರ್ಷದ ಸರ್ಕಾರ ತರ್ತಕ್ಕಂಥ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ